ಬಾ ಸಿದ್ದು. ತುಂಬ ಹೊತ್ತಾಯ್ತಣ್ಣ, ಬಂದು. ಹಾಗೇನಿಲ್ಲ, ಯಾಕೆ ಇಷ್ಟೊತ್ತು? ನಡ್ಕೊಂಡು ಬಂದೆ ಅಣ್ಣ. ಅದಕ್ಕೆ ನಡ್ಕೊಂಡು ಬಂದ್ಯಾ? ಮತ್ತೆ ಬೈಕು? ಇಲ್ಲಣ್ಣ, ಪೆಟ್ರೋಲ್ ಖಾಲಿ ಆಗಿದೆ. ಹಾಕ್ಸ್ಕೊಳ್ಳೋದಲ್ವೇನ? ಏ ಸುಮ್ನಿರಪ್ಪ, ನೀನು ಪೆಟ್ರೋಲ್ ರೇಟ್ ಕೇಳಿದ್ಯಾ? ರೇಟ್ ಕೇಳಿದ್ರೆ ಶಾಕ್ ಆಗುತ್ತೆ, ತುಂಬ ರೇಟ್ ಆಗಿದೆ. ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಹೇಳಿದ್ನಲ್ಲ. ಎಷ್ಟಿಸ್ಕೊಂಡೆ? ಏನು ಓಟ್ ಹಾಕ್ಲಿಕ್ಕೆ ದುಡ್ಡು ಎಷ್ಟಿಸ್ಕೊಂಡೆ ಅಂದೆ? ಇರಲಿ ಹೇಳು, ನಾಚ್ಕೋಬೇಡ. 1,000. 1,000? ಅದೇ ದುಡ್ಡನ್ನ ನೀನೀಗ ಅವ್ರಿಗೆ ಬಡ್ಡಿ, ಚಕ್ರಬಡ್ಡಿ, ಅಸ್ತಿ ಬಡ್ಡಿ, ಸುಸ್ತಿ ಬಡ್ಡಿ ಸಮೇತ ಸೇರ್ಸಿ ಕಟ್ತಾ ಇದೀಯ? ಯೋಚನೆ ಮಾಡಬೇಡ. ಏನು ಹೇಳ್ತಿದೀಯ? ಒಂದು ಸತ್ಯ ಹೇಳ್ತೀನಿ ಕೇಳು. ಮಧ್ಯಮ ವರ್ಗದವ್ರು ನಾವು, ಭಾಳ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಒಂದು ಸೆಕೆಂಡ್ ಹ್ಯಾಂಡ್ಲು ಬೈಕ್ ತೊಗೋತೀವಿ. ಬೈಕ್ ತೊಗೊಂಡು ಕೆಲ್ಸಕ್ಕೆ ಹೋಗೋಣ ಅಂತ ಹೊರಟ್ರೆ ಟ್ರಾಫಿಕ್ ಪೊಲೀಸ್ನವ್ರು ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿ ಡಿ ಎಲ್ಲು, ಎಮಿಷನ್ನು, ಇನ್ಶೂರೆನ್ಸು, ಆರ್ ಸಿ, ಏನಾದರೂ ಒಂದು ರೆಕಾರ್ಡ್ ಅವನ ಹತ್ರ ಇಲ್ಲ ಅಂದರೆ ಫೈನ್ ಕೇಳಿದ್ಯಾ? ಏನಾದರೂ ಒಂದು ಇಲ್ಲ ಅಂದರೆ 500 ರೂಪಾಯಿ. ಮುಂಚೆ ಏನೇ ಇಲ್ಲ ಅಂದ್ರೂ 300 ರೂಪಾಯಿ ಕೊಟ್ಟು ಬರ್ತಿದ್ವಿ. 1,000 ರೂಪಾಯಿ, 2,000 ರೂಪಾಯಿ ಅವ್ನು ಫೈನ್ ಕಟ್ಟಿದ್ರೆ ಅವನು ಎಲ್ಲಿಂದ ತರ್ತಾನೆ? ದುಡಿಯೋದು ದಿನದ ಸಂಬಳ 300-400 ರೂಪಾಯಿ. ಅಲ್ಲ, ಹಾಗೆ ಮಾಡದೇ ಇದ್ದರೆ ಜನ ಮಾತು ಕೇಳೋದಂತ ನೀನು ಹೇಳ್ಬೋದು. ಯಾಕೆ ಫೈನ್ ಕಟ್ಟೋನಿಗೆ 2,000 ರೂಪಾಯಿ ಆದರೆ ಮಾತ್ರ ಫೈನಾ? 300 ರೂಪಾಯಿ ಆದರೆ ಫೈನ್ ಅಲ್ವಾ? ಅರೆ, ದುಡ್ದು ಗಂಟು ಅದನ್ನು ಯಾಕೆ ಕಟ್ಟಬೇಕಪ್ಪ ಅಂತಂದೇಳಿ ಕ್ಲೀನಾಗಿ ಬರಲ್ವ ಅವನು? ಇದು ಜನರನ್ನು ಜಾಗೃತಿಗೊಳಿಸೋದಕ್ಕಿಲ್ಲ ಕಣ, ಸುಲಿಗೆ ಮಾಡೋಕ್ಕಿದೆ ಅಂತ ನನಗನ್ಸುತ್ತೆ. ಬಿಡು, ಟ್ರಾಫಿಕ್ ಪೊಲೀಸ್ನವರಿಂದ ಹೆಂಗೋ ಬಂದು, ಹೆಂಗೋ ತಪ್ಪಿಸ್ಕೊಂಡು ಬಂದು ಇಲ್ಲಿ ಪೆಟ್ರೋಲ್ ಬಂಕಿಗೆ ಬಂದರೆ ಪೆಟ್ರೋಲ್ ಬೆಲೆ ನೀನೇ ಹೇಳ್ದಲ್ಲ, ನೀನು ಹೇಳ್ದಂಗೆ ದಿನದಿಂದ ದಿನಕ್ಕೆ ಪೆಟ್ರೋಲ್ ಆಯಿತು, ಟ್ರಾಫಿಕ್ ಪೊಲೀಸ್ ಆಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು. ಮನೆಗೆ ಬಂದು ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂತ ಗ್ಯಾಸ್ ಹಚ್ಚಿದ್ರೆ ಗ್ಯಾಸ್ ಖಾಲಿ ಆಗಿದೆ. ಗ್ಯಾಸ್ ಬುಕ್ ಮಾಡ್ತೀವಾ? ಗ್ಯಾಸ್ ರೇಟು ಯಾವ ರೇಂಜ್ಗೆ ಹೋಗಿದೆ? ಬಿಡು, ಸಬ್ಸಿಡಿ ಹೋಗ್ತಾ ಐತೆ ಅಂತ ನೀನು ಹೇಳ್ಬೋದು. ಹ್ಞೂ ಹ್ಞೂ, ಸಬ್ಸಿಡಿ ಸೈಲೆಂಟಾಗಿ ಸೈಡಿಗೆ ಸೇರಿಕೊಂಡಿದೆ. ಇದನ್ನು ನಾವೆಲ್ಲ ಪ್ರಶ್ನೆ ಮಾಡ್ತೀವಾ? ಹ್ಞೂ, ಮಾಡಲ್ಲ. ನಿಜಾನ ನೀನು ಹೇಳ್ತಾ ಇರೋದು? ಇದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ಎಲ್ಲಿವರೆಗೂ ರಾಜರ ಆಡಳಿತ ಮಾಡ್ತಿರ್ತಾರೋ ಅಲ್ಲಿವರೆಗೂ ಪ್ರಜೆಗಳ ಮಾತಿಗೆ ಬೆಲೆ ಇರಲ್ಲ. ನಾವೇನು ವಿಧಾನಸೌಧಕ್ಕೆ ಹೋಗಿ ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ರಾಜ್ಯ ನಡೆಸೋಕ್ಕಾಗುತ್ತಾ? ಹಾಗೆ ಅಂದ್ಕೊಂಡಿರೋದೆ ನಮ್ಮ ತಪ್ಪು ಕಣ. ಏನು ಹೇಳ್ತೀಯೋ ಸ್ವಲ್ಪ ಅರ್ಥ ಆಗೋ ಥರ ಹೇಳಪ್ಪ. ಅರ್ಥ ಆಗೋ ಥರ ಹೇಳಬೇಕಾ? ಒಂದೇ ಉತ್ತರ ಕಣ, ಪ್ರಜಾಕೀಯ. ಪ್ರಜಾಕೀಯದವ್ರು ಇದುವರೆಗೂ ರಾಜಕೀಯದವ್ರು ಏನನ್ನು ಮಾಡ್ತಾರೆ ಅಂತಿದ್ದಾರೋ ಹಾಗೆ ಆಗ್ತಾ ಇದೆ. ರಾಜಕೀಯದವ್ರು ಯಾವ ರೀತಿ ಪ್ರಜೆಗಳ ಮೇಲೆ ಭಾರ ಆಗ್ತಾರೆ ಅಂತ ಹೇಳ್ತಿದ್ದಾರೋ ಅವ್ರು ಅದೇ ಥರ ನಡ್ಕೋತಿದ್ದಾರೆ. ಪ್ರಜಾಕೀಯ ಪಕ್ಷದವ್ರು ಹೇಳ್ತಾ ಇರೋದೆಲ್ಲ ಆಗ್ತಾ ಇದೆ, ಇನ್ನು ಅವ್ರ ಆಡಳಿತಕ್ಕೆ ಬಂದರೆ ನಾವು ಇದನ್ನು ಸರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ನಿಜ ಆಗಲ್ವಾ? ಆಗುತ್ತೆ ಅಣ್ಣ ನಂಬಿಕೆ ನನಗಿದೆ. ಯಾಕೋ ಆಗುತ್ತೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಯಾರ್ಯಾರಿಗೋ ಏನೇನೋ ಅವಕಾಶ ಕೊಟ್ಬಿಟ್ಟಿದ್ದೀವಿ, ಏನು ತಿಂತಾರೋ ಬಂದು ರಾಜ್ಯಭಾರ ಮಾಡೋಗಿದ್ದಾರೆ. ಇವ್ರ ಮಾತಲ್ಲಿ ಸತ್ಯ ಕಾಣಿಸ್ತಿದೆ ಸಿದ್ದು. ಇವ್ರಿಗೊಂದ್ಸರಿ ಅವಕಾಶ ಕೊಡಬೇಕು ಅಂತ ಅನಿಸ್ತಾ ಇದೆ ಸಿದ್ದು. ನಮ್ಮ ಭಾರತದ ಪ್ರಜ್ಞಾವಂತ ಪ್ರಜೆಗಳು ತಮ್ಮ ಬೆರಳು ತುದಿಲಿರೋ ದೇಶದ ಭವಿಷ್ಯನ ತಪ್ಪು ಜನರ ಕೈಲಿ ಕೊಡಬಾರ್ದು ಅಂತ ಅನಿಸ್ತಾ ಇದೆ. ನಿಜವಾಗ್ಲೂ ಕಣೋ, ಇದು ಪ್ರಜಾಕೀಯ ಗೆಲ್ಲೋ ಸಮಯ. ಪ್ರಜಾಕೀಯ ಪಕ್ಷ ಬಂದರೆ ಅಲ್ಲಿ ರಾಜರ ಆಡಳಿತ ಮಾಡಲ್ಲ, ಪ್ರಜೆಗಳ ಆಡಳಿತ ಮಾಡ್ತಾರೆ. ಒಂದು ವ್ಯತ್ಯಾಸ ನಾವು ತಿಳ್ಕೋಬೇಕು. ರಾಜರ ಆಡಳಿತ ಮಾಡ್ತಿರೋದ್ರಿಂದಾನೇ ಅದು ರಾಜಕೀಯ. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ನಡೀತಾ ಇರೋ ಸರ್ಕಾರನೇ ಪ್ರಜಾಕೀಯ. ಪ್ರಜ್ಞಾವಂತರಾಗಿ ನಾವು ಅರ್ಥ ಮಾಡ್ಕೋಬೇಕು. ಎಜುಕೇಟೆಡ್ಗಳಾಗಿ ನಾವೇ ಯೋಚನೆ ಮಾಡದೇ ಇದ್ದರೆ ಇನ್ಯಾರೋ ಮಾಡ್ತಾರೆ? ಹ್ಞೂ.